ಈ ಸಿನಿಮಾದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಸಾಯಿ ಕುಮಾರ್ ಸರ್ ಇದೆ. ಅದ್ಭುತ ಶಕ್ತಿ, ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ಅಬೌಟ್ ಸಾಯಿ ಕುಮಾರ್ ಸರ್. ಅವರು ಅದ್ಭುತ, ಅತಿ ಅದ್ಭುತ ಈ ಸಿನಿಮಾದಲ್ಲಿ. ಸರ್, ನೀವು ಸಾಯಿ ಕುಮಾರ್ ಅಂದ್ರೆ ಏನ್ ನೆನ್ಸ್ಕೊತೀರಾ ಸರ್? ಡೈಲಾಗ್ಸ್ ಅದೆಲ್ಲ ಇದೆ ಇದರಲ್ಲಿ. ನೀವ್ ಏನ್ ಜನ ಮಿಸ್ ಮಾಡ್ಕೊಂಡಿದ್ರೆ ಅದಿದೆ 100% ಅಷ್ಟೇ. ಅಂಡ್ ಅವ್ರ ಜೊತೆಗೆ ಅದ್ರ ಜೊತೆಗೆ ಬೇರೆ ಏನಾದ್ರು ತೋರಿಸ್ತಾ ಸಾಯಿ ಸರ್? ಏನಿಲ್ಲ ಸರ್, ಒಂದು ಮೊನ್ನೆ ಒಂದು ಸಿನಿಮಾ ನೋಡ್ತೀನಿ, ಅಲ್ಲಿ ಕೂಡ ಒಂದು ಪ್ರಮೋಷನ್ ಇರಲ್ಲ ಸಾಯಿ ಕುಮಾರ್. ಸಾಯಿ ಕುಮಾರ್ ಹೆಸರು ನೋಡ್ಕೊಂಡು 400 ಜನ ತುಂಬಿದ್ರಲ್ಲಿ. ಅಂದ್ರೆ ಈಗಲೂ ಅವ್ರು ಆಡಿಯನ್ಸ್ ಇದಾರೆ, ಓಯ್ ನಿನ್ನ ಏನ್ ಅದಿದ್ದಾರೆ. ಆಡಿಯನ್ಸ್ಗೋಸ್ಕರ ಸಾಯಿ ಕುಮಾರ್ ಇಷ್ಟಪಡುವಂತ ಒಂದು ಅವ್ರ ಜನರೇಷನ್, ಅವ್ರನ್ನ ಇಷ್ಟಪಡುವ ಜನಗಳಿಗೆ ಅವ್ರ ಶೈಲಿಯ ಸಿನಿಮಾ ಇದೆ. ಅದು ಆ ಡೈಲಾಗ್ಸ್ ಹಾಕಿದಿರ, ಅದು ನಂಗೆ ಬಹಳ ಇಷ್ಟ ಆಯ್ತು. ಓಯ್ ಪೊಲೀಸ್ ಇಫಾರ್ಡಿಯನ್ಸ್ ಇಫಾರ್ ಕರೇಜ್ ಎಲ್ಲ ಇದೆಲ್ಲ ಇಲ್ಲಿ. ಡಾಕ್ಟರ್ ಅವರು ಡಾಕ್ಟರ್ ಅಗ್ನಿ MBBS ಇಲ್ಲಿ. ಡಿ ಫಾರ್ ಡೆಡಿಕೇಶನ್, ಓ ಫಾರ್ ಆಪರೇಷನ್, ಸಿ ಫಾರ್ ಕೇರಿಂಗ್, ಟಿ ಫಾರ್ ಟ್ರೀಟ್ಮೆಂಟ್, ಓ ಫಾರ್ ಓವರ್ಆಲ್, ಆರ್ ಫಾರ್ ಅದ ರೌಡಿನ ಸರ್ ಅದಕ್ಕೆ ಪಠಾರ್ ಕಪಾಲ ಕೊಡೋ ರಕ್ಷಕ ಅಗ್ನಿ MBBS. ಸೊ ಅವ್ರನ್ನ ಗೊತ್ತಾಯ್ತು ನೀವು ಚೆನ್ನಾಗಿ ಅಂದ್ರೆ ಅವರ ಒಂದು ಪ್ರತಿಯೊಂದು ರಸನ ಎಳೆದ್ಬಿಟ್ಟಿದ್ದೀರಾ ಗೊತ್ತಾಗ್ತಿದೆ. ಎಲ್ಲ ರಸನೂ ಹೇಳಿದಿಲ್ಲ ಅಂದ್ರೆ ಅವರು ಬಹಳ ದೊಡ್ಡ ಪ್ರತಿಭಾ ಅಂತ. 10% ನಮ್ಗೆ ಕೊಟ್ಟರೆ ಸಾಕು ಎನರ್ಜಿ. ಅವ್ರಿಗೆ ನೀವು ಡೈರೆಕ್ಷನ್ ಮಾಡುವಾಗ ಸೊ ಏನಾದ್ರು ಸರ್ ಯಾರಿಗೆ ಹೆಡ್ ವೈಟು ದುರಹಂಕಾರ ಮತ್ತೆ ಅದು ನಾನು ಅನ್ನೋದು ಇರುತ್ತೋ ಅಲ್ಲಿ ಕಷ್ಟ. ಜೀವನದಲ್ಲಿ ನಾನು ನಾನು ಅನ್ನೋದು ತಪ್ಪಲ್ಲ, ನಾನೇ ಅಂತೀವಲ್ಲ ಅಂತ. ಸಾಯಿ ಕುಮಾರ್ಗೆ ಅದಿಲ್ಲ, ನಾನು ಏ ನಾನು ಮಾಡ್ತೀನಿ ನಡೆಯೋ ನಾನು ಅದಿಲ್ಲ ಹೇಳಿ ಪ್ರಥಮ್ ಅದೇನಂತ. ಆಮೇಲೆ ಬರ್ಕೊಳ್ತಾರ್ರಿ ಒಬ್ಬ ಸ್ಟೂಡೆಂಟ್ ತರ, ಈಸ್ ಅ ಸ್ಟೂಡೆಂಟ್ ಬೇಸಿಕಲಿ ಸಾಯಿ ಕುಮಾರ್. ಭಯ ಅದು ಹೆಂಗೆ ಪ್ರಥಮ ಇದು ಸರ್ ಹೇಳಿ, ಇದು ಪ್ರಥಮ ನೀವು ಕೇಳಿಸ್ಕೊಡಿ ಬ್ರದ ದಯವಿಟ್ಟು ಹೆಂಗೆ ಹೇಳಿ ನಾನು ಬರ್ಕೋಬೇಕು? ನಿಮ್ಗೆ ನಮ್ಗೆ ಪೇಮೆಂಟ್ ಕೊಟ್ಟಿದ್ದೀರಪ್ಪ, ಅದಕ್ಕಿಂತ ಹೆಚ್ಚಾಗಿ ನನ್ನ ಶ್ರದ್ಧೆ ಇದೆ, ನಾನು ಮಾಡ್ಬೇಕು. ಬರ್ಕೊಂಡು ಮಾಡ್ತಾರೆ ಸಾಯಿ ಕುಮಾರ್ ಪ್ರತಿ ಡೈಲಾಗ್ ನಾನು ಹೇಳ್ಕೊಟ್ಟಿರೋದನ್ನ, ನಾನು ಸ್ಕ್ರಿಪ್ಟ್ ಕೊಡಬೇಕು ಸರ್, ಪ್ರಿಂಟೆಡ್ ಅಲ್ವಾ ಸರ್? ಇಲ್ಲಪ್ಪ ನಾನು ಕರೆಕ್ಟಾಗಿ ಕನ್ವೆ ಮಾಡೋಕೆ ನಾನು ಬರ್ಕೋಬೇಕಲ್ಲಪ್ಪ ಅನ್ಕೊಂಡು. ಸಾಯಿ ಕುಮಾರ್ ಆ ಡೆಡಿಕೇಶನ್ಗೆ ಅವ್ರು ಅಲ್ಲಿದ್ದಾರೆ ಸರ್. ನಾನು ಅಂದೆ ಅದಕ್ಕೆ ನಿಮ್ಗೆ ಸರ್ ಆಮೇಲೆ ನಾರ್ಮಲ್ ಆಗಲ್ಲ ಡೈಲಾಗ್ ಅಲ್ಲಿ ಬೈ ಓಯ್ ನಿನ್ನ ಏನಿತ್ತು ಅದು ಮತ್ತೆ ನೀ ಅದು ಅವ್ರು ಸಾಮಾನ್ಯವಾಗಿ ಅವ್ರ ಸಿನಿಮಾ ಅಂದಾಗ ಈಗ ರವಿಚಂದ್ರ ರೊಮ್ಯಾನ್ಸ್ ಸಾಯಿ ಕುಮಾರ್ ಅಂದ್ರೆ ಇದು ಇಲ್ಲ ಅಂದ್ರೆ ಹಿಂಗೆ ಮಾಡೋದು ಹೇಳಿ ನೀವೇ. ಕರೆಕ್ಟ್ ನಾನು ಭಯ ಈಗೆಲ್ಲ ಚೆನ್ನಾಗಿ ಕಾಣುತ್ತೆ. ಹೇ ಸರ್ ನಿನ್ನ ಅಕ್ಕ ನನ್ನ ನೀವು ಬೈತೀರಾ ಸರ್, ಅದು ಸಿನಿಮಾ ಜೊತೆ ಸರ್ ಅಗ್ನಿ ಏ ಅದೆಲ್ಲ ನಾ ಹೇಳಲ್ಲ ಅದು ಅದೆಲ್ಲ ಇದ್ರಲ್ಲಿ ಇಲ್ಲ. ಏಯ್ ನಿನ್ನ ಅಕ್ಕ ಓಯ್ 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 ಅದೆಲ್ಲ ಇರಲಿಲ್ಲ, ಇದ್ರಲ್ಲಿ ಬರೀ ಅದು ಎನರ್ಜಿ ಇದೆ ಸರ್. ಸಾಯಿ ಕುಮಾರ್ ಡೈಲಾಗ್ ನೇನು ಇಷ್ಟಪಟ್ಟೆ, ನಾನು ತಪ್ಪು ಮಾಡಿದವ್ರ ಪಾಲಿಗೆ ಅಗ್ನಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಜ್ವಾಲಾಗ್ನಿ, ನಿನ್ನಂತ ಕಚಡ ರುಚ್ಛ ನನ್ನ ಮಕ್ಕಳ ಪಾಲಿಗೆ ಅಂತ ಹೇಳ್ತಾರೆ. ಅದೆಲ್ಲ ಅವ್ರದ್ದು ತಮ್ಮನೇ ಇಲ್ಲ ಅದು ಥಿಯೇಟರ್ ಕಿತ್ತಿತ್ತು ಅದು ಅವ್ರ ಅಭಿಮಾನಿಗಳಿಗೆ ಅಂತಲೇ ಬರೆದಿರೋದು. ಸರ್ ನಾನು ಸಿನಿಮಾ ಹೆಂಗ್ ನೋಡ್ತೀನಿ ಹೇಳಿ, ಹೆಂಗೆ ಅಂದ್ರೆ ಸಾಯಿ ಕುಮಾರ್ದು ಎನರ್ಜಿ ಏನಂದ್ರೆ ಅದ್ಭುತ, ಬೇರೆ ಒಂದು ಲೋಕನ ಸೃಷ್ಟಿ ಮಾಡ್ಬಿಡ್ತಾರೆ ಅವರು. ಅವ್ರ ಸುತ್ತಮುತ್ತ ಒಂದು ಅಟ್ಮಾಸ್ಫಿಯರ್ನ ಕಂಟ್ರೋಲ್ ತೋರ್ತಾರೆ ಪ್ರೀತಿಯಿಂದ, ಅದು ಬೇರೆ ಲೆವೆಲ್ಗೆ ಹೋಗುತ್ತದೆ ಎನರ್ಜಿ. ಸೂಪರ್.